Go green, no petrol, no pollution, no license, no noise, no registration. Electro vehicle ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಇದೇ ಸಂಪರ್ಕಿಸಿ ಬೆನ್ ಎಲ್ಜಿ ಕಾರ್ತಿಕ್ ಇ ವೆಹಿಕಲ್ ಸಿಯಾ ತಲಾಬ್ ರಾಯಚೂರು. ದ ಲಿವಿಂಗ್ ರೂಮ್ ಅಬೌ ರಾಹಿ ಡಯಾಗ್ನೋಸ್ಟಿಕ್ ಬಿಸೈಡ್ SBI ಬ್ಯಾಂಕ್ ನಿಯರ್ ಗಾಂಧಿ ಚೌಕ್ ರಾಯಚೂರ್. ಎಸ್ ಆರ್ ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್ ವುಮೆನ್ ಅಂಡ್ ಮೆನ್ ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್ ಕ್ಲಾತ್ ಬಜಾರ್ ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್. 0% EMI ಬಜಾಜ್ ಫೈನಾನ್ಸ್ ಅವೈಲಬಲ್. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಬಿಸೈಡ್ SBI ಬ್ಯಾಂಕ್ ಸ್ಟೇಷನ್ ರೋಡ್ ರಾಯಚೂರ್. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರ್. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ನಮ್ಮ ಕನಸು ನನಸಾಗಿಸಲು ಇಲ್ಲೇ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರ್. ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್, ಅಂಬೇಡ್ಕರ್ ಸರ್ಕಲ್, ರಾಯಚೂರ್. JK ಗಾರ್ಮೆಂಟ್ಸ್ ಟ್ರೆಡಿಷನಲ್ ಕ್ಲಾತ್ಸ್ ಫಾರ್ ಕಿಡ್ಸ್, ಗರ್ಲ್ಸ್, ವುಮೆನ್ ಅಂಡ್ ಮೆನ್. ಅಪೋಸಿಟ್ SC ಕೀರ್ತಿ ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೃಷಿ ವಿರೋಧಿ ಮೂರು ಕಾಯ್ದೆಗಳ ರದ್ದಿಗೆ ಆಗ್ರಹಿಸಿ ರೈಲು ತಡೆಗೆ ಯತ್ನ, ಕಾರ್ಯಕರ್ತರ ಬಂಧನ ಬಿಡುಗಡೆ. ಪ್ರಾಣಿ ಹತ್ಯೆ ನಿಷೇಧ, ಉಲ್ಲಂಘಿಸಿದರೆ ದಂಡ, ಜೈಲು ಶಿಕ್ಷೆ, ದುರ್ಗೇಶ್. ಬಿಸಿಯೂಟ ನೌಕರರ ವೇತನ ಹೆಚ್ಚಿಸಿ ಪಿಂಚಣಿ ಯೋಜನೆ ಜಾರಿಗೆ, ಮಾರ್ಚ್ 3ರಂದು ವಿಧಾನಸೌಧ ಚಲೋ, ಮಾಲಿನಿ ಮೇಸ್ತ. ಫೆಬ್ರವರಿ 20ರಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ ಪದಗ್ರಹಣ, ನಂದೀಶ್. ಫೆಬ್ರವರಿ 20ರಂದು ಸರ್ವಜ್ಞ ಜಯಂತಿ ಸರಳವಾಗಿ ಆಚರಣೆ. ಅಕ್ರಮ ಮಣ್ಣು ಮಾರಾಟ ತಡೆಗೆ ಆಗ್ರಹಿಸಿ ಡಿಎಸ್ಎಸ್ ಮನವಿ. ಮದ್ಯ ಮಾರಾಟ ನಿಷೇಧಕ್ಕೆ ಮುಂದುವರೆದ ಅಹೋರಾತ್ರಿ ಧರಣಿ, ಕನ್ನಡಿಗರ ರಕ್ಷಣಾ ಸಮಿತಿ ಬೆಂಬಲ. ಮತ್ತು ನಿವೃತ್ತ ವಿಷಯ ಪರಿವೀಕ್ಷಕ ಎಂ ಕೃಷ್ಣಪ್ಪ ನಿಧನ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ ನೂತನ ಕೃಷಿ ಕಾಯ್ದೆ ವಿರೋಧಿಸಿ ದೇಶದಾದ್ಯಂತ ಅನ್ನದಾತರು ರೈಲು ರೋಕೋ ಚಳವಳಿ ನಡೆಸುತ್ತಿದ್ದು, ನಗರದ ರೈಲು ನಿಲ್ದಾಣಕ್ಕೆ ನುಗ್ಗಲು ಯತ್ನಿಸಿದ ರೈತರಿಗೆ ಪೊಲೀಸರು ತಡೆ ನೀಡಿರುವ ಘಟನೆ ನಡೆದಿದೆ. ಕೇಂದ್ರ ಸರ್ಕಾರದ ನೂತನ ಕೃಷಿ ಕಾಯ್ದೆ ವಿರೋಧಿಸಿ ದೇಶದಾದ್ಯಂತ ಅನ್ನದಾತರು ರೈಲು ರೋಕೋ ಚಳವಳಿ ನಡೆಸುತ್ತಿದ್ದು, ನಗರದ ರೈಲು ನಿಲ್ದಾಣಕ್ಕೆ ನುಗ್ಗಲು ಯತ್ನಿಸಿದ ರೈತರಿಗೆ ಪೊಲೀಸರು ತಡೆ ನೀಡಿರುವ ಘಟನೆ ಜರುಗಿದೆ. ನಗರದ ರೈಲು ನಿಲ್ದಾಣ ಮುಂದೆ ಸಂಯುಕ್ತ ಹೋರಾಟ ಕರ್ನಾಟಕ ಜಿಲ್ಲಾ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ನುಗ್ಗಲು ಯತ್ನಿಸಿದಾಗ ಪೊಲೀಸರು ತಡೆಯೊಡ್ಡಿದರು. ಈ ಸಮಯದಲ್ಲಿ ಪೊಲೀಸರು ಮತ್ತು ರೈತರ ನಡುವೆ ತಳ್ಳಾಟ ನೂಕಾಟ ನಡೆಯಿತು. ರೈಲ್ವೆ ನಿಲ್ದಾಣದ ಒಳಗಡೆ ಬಿಡುವಂತೆ ಪಟ್ಟು ಹಿಡಿದ ಪ್ರತಿಭಟನಾಕಾರನಿರತ ರೈತರು ಕೇಂದ್ರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪೊಲೀಸರು ರೈತರನ್ನು ವಶಕ್ಕೆ ಪಡೆದರು. ಬದುಕು ಸರ್ವನಾಶ ಮಾಡ್ತಾರ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ.
ಈ ಸಂದರ್ಭದಲ್ಲಿ ಕೆಜಿ ವೀರೇ, ಡಿಎಸ್ ಶರಣಬಸವ, ಮಹೇಶ್, ಎನ್ಎಸ್ ವೀರೇಶ್, ಶರಣಪ್ಪ ಮಳ್ಳಿ, ಚನ್ನಬಸವ ಜಾನೇಕಲ್, ಮಾರೆಪ್ಪ ಹರ್ವಿ, ಆಂಜನೇಯ, ಬಸವರಾಜ್, ಮಲ್ಲನ್ ಗೌಡ, ಜಮ್ಮನ್ ಗೌಡ, ಖಾಜಾ ಅಸ್ಲಂ ಪಾಷಾ ಸೇರಿದಂತೆ ಅನೇಕ ರೈತರು, ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದರು. ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ 2020ರ ಆದೇಶದಂತೆ ಜಿಲ್ಲೆಯಲ್ಲಿ ಆಕಳು, ಆಕಳು ಕರು, ಹೋರಿ ಮತ್ತು ಎತ್ತು ಹಾಗೂ 13 ವರ್ಷದೊಳಗಿನ ಕೋಣ ಎಮ್ಮೆಗಳನ್ನು ಹತ್ಯೆ ಮಾಡಿದರೆ ಜೈಲು ಸೆರೆವಾಸ ಮತ್ತು ದಂಡ ವಿಧಿಸಲಾಗುತ್ತದೆ ಎಂದು ಅಪರ ಜಿಲ್ಲಾಧಿಕಾರಿ ಕೆಆರ್ ದುರ್ಗೇಶ್ ಅವರು ತಿಳಿಸಿದರು. ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ 2020ರ ಆದೇಶದಂತೆ ಜಿಲ್ಲೆಯಲ್ಲಿ ಆಕಳು, ಆಕಳು ಕರು, ಹೋರಿ ಮತ್ತು ಎತ್ತು ಹಾಗೂ 13 ವರ್ಷದೊಳಗಿನ ಕೋಣ ಎಮ್ಮೆಗಳನ್ನು ಹತ್ಯೆ ಮಾಡಿದರೆ ಜೈಲು ಸೆರೆವಾಸ ಮತ್ತು ದಂಡ ವಿಧಿಸಲಾಗುತ್ತದೆ ಎಂದು ಅಪರ ಜಿಲ್ಲಾಧಿಕಾರಿ ಕೆಆರ್ ದುರ್ಗೇಶ್ ಅವರು
ಅವರು ತಿಳಿಸಿದರು. ಅವರು ಇಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಪ್ರಾಣಿ ದಯ ಸಂಘದ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರಾಜ್ಯದಲ್ಲಿ ಜಾನುವಾರು ಹತ್ಯೆ ಪ್ರತಿಬಂಧಕ ಸಂರಕ್ಷಣೆ ಕಾಯ್ದೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವುದು ಇಲಾಖೆಯ ಅಧಿಕಾರಿಗಳ ಆದ್ಯ ಕರ್ತವ್ಯವಾಗಿದೆ. ಜಾನುವಾರುಗಳನ್ನು ಹತ್ಯೆ ಮಾಡುವುದು ಕಂಡು ಬಂದಲ್ಲಿ 7 ವರ್ಷ ಜೈಲುವಾಸ 5 ಲಕ್ಷ ರೂಪಾಯಿಗಳವರೆಗೆ ದಂಡ ವಿಧಿಸಲಾಗುತ್ತದೆ ಎಂದರು. ಕಂದಾಯ ಇಲಾಖೆ, ತಹಸೀಲ್ದಾರರು, ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯ ಪಶುವೈದ್ಯರು ದಂಡ ವಿಧಿಸಬಹುದು ಎಂದರು. ಜಾತ್ರೆಗಳಲ್ಲಿ ಜಾನುವಾರುಗಳ ಹತ್ಯೆ ಮಾಡುವುದನ್ನು ನಿಷೇಧಿಸಲು ಸಮಿತಿಯ ಮುಖಂಡರೊಂದಿಗೆ ಚರ್ಚೆ ಕ್ರಮ ಜರುಗಿಸಬೇಕು. ಪ್ರಾಣಿಗಳಿಗೆ ಪ್ರಾಣ ಹಿಂಸೆ ಮಾಡುವುದು ಅಕ್ಷಮ್ಯ ಅಪರಾಧವಾಗುತ್ತದೆ. ಜಾನುವಾರುಗಳು ಹತ್ಯೆ ಮಾಡುವುದನ್ನು ನಿಷೇಧಿಸುವ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕೆಂದರು. ಜಿಲ್ಲೆಯಲ್ಲಿ ಅಕ್ರಮವಾಗಿ ಜಾನುವಾರುಗಳನ್ನು ಸಾಗಾಣಿಕೆ ಮಾಡುವುದು ಸಂಪೂರ್ಣ ನಿಷೇಧಿಸಲಾಗಿದ್ದು, ಈ ಆದೇಶವನ್ನು ಉಲ್ಲಂಘಿಸಿ ಸಾಗಾಣಿಕೆ ಮಾಡುವುದು ಕಂಡುಬಂದಲ್ಲಿ ಅಂತಹವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದರು. ಗ್ರಾಮೀಣ ಪ್ರದೇಶದಲ್ಲಿ ನರೇಗಾ ಯೋಜನೆಯಡಿ ಸಂಪು ನಿರ್ಮಾಣ ಮಾಡಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂದರು. ಜಿಲ್ಲೆಯಲ್ಲಿ ಬೀಡಾಡಿ ದನಗಳ ಹಾವಳಿ ನಿಯಂತ್ರಿಸಲು ನಗರಸಭೆ, ಕಂದಾಯ ಇಲಾಖೆ, ಪಶುಸಂಗೋಪನೆ ಇಲಾಖೆ ಮತ್ತು ಪೊಲೀಸರ ನೇತೃತ್ವದಲ್ಲಿ ದಾಳಿ ಮಾಡಿ ಬೀಡಾಡಿ ದನಗಳನ್ನು ಹಿಡಿದು ಗೋಶಾಲೆಗಳಿಗೆ ಹಸ್ತಾಂತರಿಸಬೇಕೆಂದು ಸೂಚಿಸಿದರು. ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಗೋಶಾಲೆಗಳಿಗೆ ಕನಿಷ್ಠ 2 ಎಕರೆ ಜಮೀನು ಗುರುತಿಸಿ ಪ್ರಸ್ತಾವನೆ ಸಲ್ಲಿಸಬೇಕೆಂದು ಪಶುಸಂಗೋಪನೆ ಇಲಾಖೆ ಅಧಿಕಾರಿಗೆ ಸೂಚಿಸಿದರು. ಸ್ಥಳೀಯವಾಗಿ 15 ಕಿಲೋಮೀಟರ್ ದೂರದವರೆಗೆ ಪರವಾನಿಗೆ ಇಲ್ಲದೆ 2 ಹಸು ಮತ್ತು 2 ಕರುಗಳನ್ನು ಮಾತ್ರ ಕೊಂಡೊಯ್ಯಬಹುದು. ರಾತ್ರಿ ವೇಳೆ ಗೋವುಗಳ ಸಾಗಾಣಿಕೆ ಸಂಪೂರ್ಣ ನಿಷೇಧವಿದೆ. ರಾತ್ರಿ 8 ರಿಂದ ಬೆಳಗ್ಗೆ 6 ರವರೆಗೆ ಗೋವುಗಳ ಸಾಗಾಣಿಕೆ ಅವಕಾಶವಿಲ್ಲ ಎಂದರು. ಜಿಲ್ಲೆಯಲ್ಲಿ ಖಾಸಗಿ ಮತ್ತು ಸ್ವಯಂ ಸೇವಾ ಸಂಘ ಸಂಸ್ಥೆಗಳು ನಿರ್ವಹಣೆ ಮಾಡುತ್ತಿರುವ ಗೋಶಾಲೆಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ವಿದ್ಯುತ್, ಔಷಧಿ, ಮೇವು, ಬೀಜ ಸೇರಿದಂತೆ ಇನ್ನಿತರ ಅಗತ್ಯ ಸೌಕರ್ಯ ಹಾಗೂ ನಿರ್ವಹಣೆ ವೆಚ್ಚ ಪಾವತಿಗೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಪಶುಸಂಗೋಪನೆ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಶಿವಣ್ಣ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಖಾಸಗಿ ಸ್ವಯಂ ಸೇವಾ ಸಂಘಗಳಿಗೆ 10 ಗೋಶಾಲೆಗಳನ್ನು ನಿರ್ವಹಣೆ ಮಾಡಲಾಗುತ್ತಿದೆ ಎಂದರು. ಸಂತೆ ಮಾಡಿ ಅದನ್ನ ಶಾಪುರನ್ನು ಮತ್ತು ಸುರಪುರನ್ನು ಕಳಿಸಿ ಆಕ್ಷನ್ ಮಾಡಿ ಆ ದುಡ್ಡನ್ನ ಇದಕ್ಕೆ ಕಟ್ಟಿದ್ವಿ. ಆ ಕಡೆ ಅವ್ರಿಗೆ ಕುರಿ ಸಾಕೋರು ಇರ್ತಾರಲ್ಲ ಅಂಥವ್ರಿಗೆ ಕೊಡ್ತಾ ಇದ್ವಿ, ಮರಿಗಳನ್ನ ಸಾಕೋರು. ಅದಕ್ಕೆ ನೀವಾದರೂ ಅಷ್ಟೇ ಟೆಂಪಲ್ಲಲ್ಲಿ ಕುರಿ ಮರಿಗಳನ್ನ ಲೇಖೆಗಳನ್ನ ಎಸಿತಾ ಇದ್ರು ಮೇಲೆ, ಅದನ್ನು ಸಂಪೂರ್ಣವಾಗಿ ನಾವು ನಿಷೇಧ ಮಾಡಿ ನನ್ನ ಅವರು ಮಾಡಿದ್ದೆ ನಾನು ಸಂಪೂರ್ಣ. ಅದೇನು ಮಾಡಿದ್ದೆ ಅಂದರೆ ಜನ ಬರ್ತಾರೆ ಕುರಿ ಮರಿ ಹಾಕಬೇಕು ಅನ್ನೋದಕ್ಕೆ ಬರ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ ಅಂದರೆ 4 ಕಡೆ ಚೆಕ್ಪೋಸ್ಟ್ಗಳನ್ನು ಮಾಡ್ತೀವಿ. 4 ಚೆಕ್ಪೋಸ್ಟ್ಗಳನ್ನು ಮಾಡಿಬಿಟ್ಟು ಆ ಮರಿಗಳನ್ನು ಅವ್ರೇನು ಬರ್ಬೇಕು ತಮ್ಮಂದು ಕೊಡ್ತಿರ್ತಾರಲ್ಲ ಅವರು ಹೇಳ್ತಾರೆ. ಅದಕ್ಕೆ ಬರೀ 3 ತಿಂಗಳು ಸೆರವಾಸ ಅಂತ ಆಯ್ತು. 3 ತಿಂಗಳು ಸೆರವಾಸ ಅಂದ್ರೆ ಅಷ್ಟು ಇದಾಗೋದಿಲ್ಲ, ಇನ್ನು ಹೆಚ್ಚಿಗೆ ಆಗಬೇಕಂತಂದು ಮತ್ತೇನು ಮಾಡಿದ್ರು ಕರ್ನಾಟಕ ಪ್ರಾಣಿ ಬಲಿ ನಿಷೇಧ ಕಾಯಿದೆ ಅಂತ ಬಂತು. ಹಿಂದೆಲ್ಲ ಇವಾಗ ಮಾಡ್ತೀವಿ ಮಾರಮ್ಮನ ಜಾತ್ರೆ, ದುರ್ಗಮ್ಮನ ಜಾತ್ರೆ, ಇವೆಲ್ಲ ಮಾಂಕಾಳಮ್ಮನ ಜಾತ್ರೆ ಇವೆಲ್ಲ ಮಾಡ್ತೀವಿ. ಜಾತ್ರೆ ಇವಾಗ ಪ್ರಾಣಿಗಳನ್ನ ಬಲಿ ಕೊಡಿಸಿ ಗೋಪಲ್ಲಿ ಅದೆಲ್ಲ ಈಗೇನು ಮಾಡಿದ್ರು ಪೂರ್ಣ ನಿಷೇಧ ಮಾಡ್ತೀವಿ. ಜಿಲ್ಲಾಧಿಕಾರಿಗಳಿಗೆ ನಮ್ಮ ಜಿಲ್ಲಾಧಿಕಾರಿ ಮಟ್ಟದಲ್ಲಿ ಪ್ರಾಣಿ ಏನು ಮಾಡ್ತೀವಲ್ಲ ಬಲಿ ಕೊಡೋದನ್ನು ನಾವು ಸಂಪೂರ್ಣವಾಗಿ ನಿಷೇಧ. ಈಗ ನಡೀತಾ ಇಲ್ಲ, ಕೆಲವು ಧಾರ್ಮಿಕವಾಗಿ ಏನು ಐತಿಹಾಸಿಕವಾಗಿ ನಡ್ಕೊಂಡ್ಬಂದಿದೆ, ಆ ರೀತಿ ಹಿಂದೆ ನಡ್ಕೊಂಡ್ಬಂದಿದೆ, ಇತಿಹಾಸದಿಂದ ಬಂದಿದೆ, ಈಗ ಮಾಡಕ್ಕೆ ಬರೋದಿಲ್ಲ, ನಾವು ಕೊಡೋಕ್ಕೋ ಅಂತ ಸಂದರ್ಭ ಅಂದಾಗ ಅವ್ರೇನು ಮಾಡ್ತಾಯಿದ್ದಾರೆ, ಈ ಕಡೆ ಧರ್ಮನ ಕಾಪಾಡಬೇಕು, ಈ ಕಡೆ ಜೀವನ ಉಳಿಸ್ಬೇಕು. ಅದಕ್ಕೋಸ್ಕರ ಕೇವಲ ಅದರ ಬ್ಲಡ್ಡನ್ನು ತಗೊಂಡು ಅಷ್ಟೇ ಸಿಂಪಡಣೆ ಮಾಡ್ತಾಯಿದ್ವಿ. ಶಿರಸಿ ಮಾರಿಕಂಬ ದೇವಸ್ಥಾನ ಆಗಲಿ ಬೇರೆ ಬೇರೆ ದೇವಸ್ಥಾನ ಆಗಲಿ, ಆದರೆ ಪ್ರಾಣಿಯನ್ನು ಯಾವ ರೀತಿ ವಿಕೃತವಾಗಿ ಬಲಿ ಕೊಡ್ತಿರ್ತಾರೆ ಒಂದು ರೀತಿಯಲ್ಲ ನೋಡಬೇಕು. ಹೌದಾ, ಏನೋ ಇದನ್ನು ಕಟ್ಟಿ ಹಗ್ಗ ಕಟ್ಟಿ ಹಗ್ಗ ಬಿಗಿದು ಚಂಡಿ ಮಾಡಿ ಎತ್ತಿ ಒಡೆದು ಸಾಯಿಸುವಂಥ ಪ್ರಸಂಗಗಳು ಭಾಳ ಬರ್ತವೆ. ಅದಕ್ಕೆ ಅದು ಆಗಬಾರ್ದು, ಅದನ್ನು ಮಾಡಬಾರ್ದು. ಈ ಸಭೆಯಲ್ಲಿ ನಗರಸಭೆ ಪೌರಾಯುಕ್ತ ಎಚ್ ವೆಂಕಟೇಶ್, ಪಶುಪಾಲನೆ ಇಲಾಖೆ ಅಧಿಕಾರಿ, ಗೋಶಾಲೆಗಳ ಪ್ರತಿನಿಧಿಗಳು ಇದ್ದರು. ರಾಜ್ಯದ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಿಸಿಯೂಟ ನೌಕರರ ವೇತನ ಹೆಚ್ಚಿಸಿ ಪಿಂಚಣಿ ಯೋಜನೆ ಜಾರಿಗೆ ಆಗ್ರಹಿಸಿ ಅಕ್ಷರ ದಾಸೋಹ ನೌಕರರ ಸಂಘದಿಂದ ಮಾರ್ಚ್ 3 ಮತ್ತು 4 ರಂದು ವಿಧಾನಸೌಧ ಚಲೋ ಕಾರ್ಯಕ್ರಮ ನಡೆಸಲು ನಿರ್ಧರಿಸಲಾಗಿದೆ ಎಂದು ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಲಿನಿ ಮೇಸ್ತಾ ಹೇಳಿದರು. ರಾಜ್ಯದ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಿಸಿಯೂಟ ನೌಕರರ ವೇತನ ಹೆಚ್ಚಿಸಿ ಪಿಂಚಣಿ ಯೋಜನೆ ಜಾರಿಗೆ ಆಗ್ರಹಿಸಿ ಅಕ್ಷರ ದಾಸೋಹ ನೌಕರರ ಸಂಘದಿಂದ ಮಾರ್ಚ್ 3 ಮತ್ತು 4 ರಂದು ವಿಧಾನಸೌಧ ಚಲೋ ಕಾರ್ಯಕ್ರಮ ನಡೆಸಲು ನಿರ್ಧರಿಸಲಾಗಿದೆ ಎಂದು ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಲಿನಿ ಮೇಸ್ತಾ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 19 ವರ್ಷಗಳಿಂದ ಬಿಸಿಯೂಟ ನೌಕರರು ಕನಿಷ್ಠ ವೇತನವಿಲ್ಲದೆ ಕೆಲಸ ಮಾಡುತ್ತಿದ್ದಾರೆ.
ಉದ್ಯೋಗ ಭದ್ರತೆಯೊಂದಿಗೆ ನಿವೃತ್ತಿ ವೇತನವು ಸರ್ಕಾರ ನೀಡುತ್ತಿಲ್ಲ. ಅನೇಕರು ನಿವೃತ್ತಿಯಾದರೂ ಖಾಲಿ ಕೈಯಲ್ಲಿ ಹೋಗಬೇಕಾದ ಪರಿಸ್ಥಿತಿ ಇದೆ. ಕೇಂದ್ರ ಸರ್ಕಾರ ಕಳೆದ 11 ವರ್ಷಗಳಿಂದ ವೇತನ ಹೆಚ್ಚಿಸಿಲ್ಲ. ರಾಜ್ಯ ಸರ್ಕಾರ ಮಾತ್ರ ವೇತನ ಹೆಚ್ಚಿಸಿದೆ. ಪ್ರತಿ ತಿಂಗಳು ವೇತನ ಸಹ ಪಾವತಿಯಾಗುತ್ತಿಲ್ಲ ಎಂದರು. ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ನಲ್ಲಿ ಬಿಸಿಯೂಟ ಯೋಜನೆಗೆ 1400 ಕೋಟಿ ಅನುದಾನ ಕಡಿತಗೊಳಿಸಿರುವುದು ಖಂಡನೀಯವಾಗಿದೆ ಎಂದರು. ಅಡಿಗೆ ಸಾಮಗ್ರಿಗಳು ದುಬಾರಿಯಾಗುತ್ತಿರುವಾಗ ಯೋಜನೆಗಳನ್ನು ಕ್ರಮೇಣ ಖಾಸಗೀಕರಣಗೊಳಿಸುವ ಹುನ್ನಾರ ಕೇಂದ್ರ ಸರ್ಕಾರ ಪ್ರಾರಂಭಿಸಿದೆ. ಕೂಡಲೇ ಕಡಿತಗೊಳಿಸಲಾಗಿರುವ 1400 ಕೋಟಿ ರೂಪಾಯಿ ಅನುದಾನ ಮರಳಿ ಬಿಡುಗಡೆ ಮಾಡಬೇಕೆಂದರು. ಬಿಸಿಯೂಟ ನೌಕರರನ್ನು ಕಾಯಂಗೊಳಿಸಿ ಎಲ್ಐಸಿ ಆಧಾರಿತ ಪಿಂಚಣಿ ಯೋಜನೆ ಜಾರಿಗೊಳಿಸಬೇಕು. 60 ವರ್ಷ ವಯಸ್ಸು ಮೀರಿದವರನ್ನು ಸೇವೆಯಿಂದ ತೆಗೆದುಹಾಕುವ ಆದೇಶವನ್ನು ರದ್ದುಪಡಿಸಬೇಕು. ಕೆಲಸದ ಅವಧಿಯನ್ನು 4 ತಾಸುಗಳ ಬದಲಿಗೆ 6 ತಾಸು ನಿಗದಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಯಲಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳ ಅಂಗನವಾಡಿ ನೌಕರರು ಕಾರ್ಯಕರ್ತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಬಹಳ ಪ್ರಮುಖವಾಗಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಈ ರಾಜ್ಯದಲ್ಲಿ ಪ್ರಮುಖವಾದಂತಹ ಸ್ಥಾನವನ್ನು ಪಡೆದಿದೆ. ಈಗಾಗಲೇ ಈ ಯೋಜನೆಯಲ್ಲಿ ಸುಮಾರು 1,17,999 ನೌಕರರು ಈ ಯೋಜನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ 19 ವರ್ಷದಿಂದಲೂ ಈ ಯೋಜನೆಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಸರ್ಕಾರದವರು ಈ ಯೋಜನೆಯ ಮೇಲೆ ಮೇಲಿಂದ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಳೆದ 2010ರಲ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ಮಟ್ಟಿಗೆ 200 ರೂಪಾಯಿ ಅಷ್ಟೇ ಜಾಸ್ತಿ ಮಾಡಿರುವಂಥದ್ದು ಬಿಟ್ಟರೆ ಇದುವರೆಗೆ ಅದರಿಂದ 11 ವರ್ಷಗಳು ಕಳೆದಿದೆ. 1 ರೂಪಾಯಿ ಕೂಡ ಜಾಸ್ತಿಯನ್ನ ಕೇಂದ್ರ ಸರ್ಕಾರ ಮಾಡಿಲ್ಲ. ರಾಜ್ಯ ಸರ್ಕಾರದ ಮುಂದೆ ಆಗಾಗ ಹೋರಾಟಗಳನ್ನು ಮಾಡಿ ಸ್ವಲ್ಪ ಮಟ್ಟಿಗೆ 100-200 ಅನ್ನುವಂಥ ರೀತಿಯಲ್ಲಿ ಮಾತ್ರ ಜಾಸ್ತಿ ಮಾಡ್ಕೊಳ್ಳಿಕ್ಕಾಗಿದೆ. ಆದರೆ ಈಗ ಇರುವಂತಹ ಸಂಬಳ ಕೇವಲ 2600 ಮತ್ತು 2700 ರೂಪಾಯಿ ಮಾತ್ರ ಸಂಬಳದಲ್ಲಿ ಇವತ್ತು ದುಡಿತಾ ಇರುವಂತಹದ್ದು. ಈಗಾಗಲೇ 1 ವರ್ಷ ಹೆಚ್ಚು ಕಡಿಮೆ ಕೊರೋನಾ ಅನ್ನುವಂಥ ರೀತಿಯಲ್ಲಿ ನೌಕರರು ಯಾವುದೇ ಕೆಲಸ ಇಲ್ಲದೇನೆ ಶಾಲೆಯಲ್ಲಿ ಏನು ಸ್ವಚ್ಛತಾ ಕೆಲಸಗಳು ಕೊಡ್ತಾರೆ ಆ ಕೆಲಸಗಳನ್ನು ಮಾತ್ರ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಇವರ ಬದುಕಿನ ಮೇಲೆ ದೊಡ್ಡ ರೀತಿಯ ಸಮಸ್ಯೆಗಳು ಬರ್ತಾ ಇದೆ. ನಾವೇನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಹಲವು ಬಾರಿ ಮನವಿ ಪತ್ರವನ್ನು ಕೊಟ್ಟು ವೇತನವನ್ನು ಹೆಚ್ಚಳ ಮಾಡಬೇಕು, ಪೆನ್ಷನ್ ನಾವು ಒಂದು ಸ್ವಲ್ಪ ಅದರ ನಿಧಿಯನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಒತ್ತಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಮೊನ್ನೆ ಕೇಂದ್ರದ ಬಜೆಟ್ ಅನ್ನು ನೋಡಿದಾಗ ಭಾಳ ಬೇಸರ ಆಗಿರುವಂಥದ್ದು. ಕೇವಲ ಒಂದಷ್ಟು ಸಂಬಳವನ್ನು ಜಾಸ್ತಿ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ನಮಗಿತ್ತು, ಆದರೆ ಆ ನಿರೀಕ್ಷೆ ಸುಳ್ಳಾಗಿದೆ. ಬದಲಿಗೆ 1,400 ಕೋಟಿ ಹಣವನ್ನು ಈ ಬಜೆಟ್ನಲ್ಲಿ ಕಡಿತವನ್ನು ಮಾಡಿದ್ದಾರೆ. ಯೋಜನೆಯನ್ನು ಒಂದಿಷ್ಟು ಉತ್ತಮಪಡಿಸುವಂಥ ರೀತಿಯಲ್ಲಿ ಅನುದಾನವನ್ನು ಜಾಸ್ತಿ ಮಾಡಬೇಕು ಸರ್ಕಾರದವರು ಬಿಟ್ಟರೆ ಅದರನ್ನೇ ಕಡಿತ ಮಾಡೋದ್ರ ಮುಖಾಂತರ ಈ ಯೋಜನೆಯನ್ನು ನಿರ್ನಾಮ ಮಾಡಲಿಕ್ಕೆ ಹೊರಟಿರುವಂಥದ್ದು ಈ ಕೇಂದ್ರ ಸರ್ಕಾರದ ಧೋರಣೆಯನ್ನು ನಾವು ಖಂಡಿಸ್ತೀವಿ. ಹಾಗೆಯೇ ರಾಜ್ಯ ಸರ್ಕಾರಕ್ಕೆ ಹಲವು ಬಾರಿ ಒಂದಿಷ್ಟು ವೇತನವನ್ನು ಜಾಸ್ತಿ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಒತ್ತಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಕೇಂದ್ರ ರಾಜ್ಯ ಸರ್ಕಾರ ಕೂಡ ಏನು ಮಾಡಲಿಕ್ಕೆ ರೆಡಿ ಇಲ್ಲ. ಈ ಬಜೆಟ್ನಲ್ಲಿ ಈ ನೌಕರರಿಗೆ ವೇತನವನ್ನು ಕನಿಷ್ಠ 5,000 ರೂಪಾಯಿ ಆದರೂ ಹೆಚ್ಚಿಗೆ ಮಾಡಬೇಕು ಮತ್ತು ಪೆನ್ಷನನ್ನು ನಿಧಿಯನ್ನು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಲಿಕ್ಕಾಗಿ ಹೋರಾಟವನ್ನು ಮಾರ್ಚ್ 3 ಮತ್ತು 4 2 ದಿವಸದ ಹೋರಾಟವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ. ನಾವು ಲಾಸ್ಟ್ ಟೈಮ್ ಹೋರಾಟ ಮಾಡಿದಾಗೂ ಕೂಡ ನಮಗೆ ಹೋರಾಟವನ್ನು ಮಾಡಲಿಕ್ಕೆ ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ಭಾಳಷ್ಟು ಸಮಸ್ಯೆಯನ್ನು ರಾಜ್ಯ ಸರ್ಕಾರ ಮಾಡಿದ್ದು. ಆದರೆ ಈ ಸಲ ನಾವು ಎಂತಹ ಕಷ್ಟ ಇದ್ದರೂ ಸರಿ ನಮ್ಮ ಬೇಡಿಕೆಯನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ನಮ್ಮ ಹೋರಾಟವನ್ನು ಮುಂದಕ್ಕೆ ಒಯ್ತೀವಿ ಎನ್ನುವಂತಹ ಸಂದೇಶವನ್ನು ಈ ಮೂಲಕ ಕೊಡಲಿಕ್ಕೆ ಇಷ್ಟಪಡುವಂಥದ್ದು. ಈಗಾಗಲೇ ಬಿಸಿ ಊಟದ ನೌಕರರು ತುಂಬ ಜನ ನಿವೃತ್ತಿ ಅಂಚಿನಲ್ಲಿದ್ದಾರೆ. ಯಾಕಂದರೆ ಅವರ ಯಾವುದೇ ವಯಸ್ಸಿನ ಇತಿಮಿತಿ ಇಲ್ಲದೆ ಇರೋದ್ರಿಂದ ಸ್ಟಾರ್ಟಿಂಗ್ನಲ್ಲಿ ಅವ್ರು ತಗೊಳ್ಬೇಕಾದ್ರೇ 40-45 ವರ್ಷ ಕಳೆದವ್ರನ್ನೇ ತಗೊಂಡಿರುವಂಥದ್ದು. ಈಗ ಅವರು ನಿವೃತ್ತಿ ಅಂಚಿನಲ್ಲಿದ್ದಾರೆ. ಆದರೆ ಅವ್ರನ್ನ ಖಾಲಿ ಕೈಯಲ್ಲಿ ವಾಪಸ್ ಹೋಗಬೇಕು ಅನ್ನುವಂಥ ರೀತಿಯಲ್ಲಿ 60 ವರ್ಷ ಆದವ್ರನ್ನ ಕೈ ಬಿಡಬೇಕು ಅನ್ನುವಂಥ ರೀತಿಯಲ್ಲಿ ಇವಾಗ ಸರ್ಕಾರದವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. 19 ವರ್ಷದಿಂದ ಕೆಲಸ ಮಾಡುವಂಥವ್ರನ್ನ ಖಾಲಿ ಕೈಯಲ್ಲಿ ನೀವು ಹೇಗೆ ಕಳಿಸ್ತೀರಿ? ಅವರಿಗೆ ಏನಾದರೂ ಒಂದಿಷ್ಟು ಪೆನ್ಷನನ್ನು ಕೊಟ್ಟು ಕಳಿಸ್ಬೇಕು ಅನ್ನುವಂಥದ್ದು ನಮ್ಮ ಒತ್ತಾಸೆ ಇರುವಂಥದ್ದು. ಒಂದು ವೇಳೆ ನೀವು ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಲಕ್ಷ್ಮೀದೇವಿ, ಸಿಐಟಿಯು ಜಿಲ್ಲಾಧ್ಯಕ್ಷ ವರಲಕ್ಷ್ಮಿ, ಶಿಲ್ಪಾ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glass wear items, sleepwell products, Damro, cello chairs, supreme sofa set, doco style furnitures, Shree steel furnitures,
ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್ ಮೊಬೈಲ್ ನಂಬರ್ 9880240955 9880240956 8892589596 AMS Computers Sales and Service 0% EMI Bajaj Finance available Dealers in Lenovo Asus Dell Acer HP Epson CP Plus Canon HIK Vision Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ Laptop and Desktop Printers CCTV Camera Cartridge Refilling Biometric Attendance UPS Inverter and Batteries Server and Networking Softwares, billing machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank Station Road Raichur Mobile 9663150560 हेलो दोस्तों मैं हूं डॉक्टर विनोद शर्मा एक ब्रेन साइंस ट्रेनर और आज मैं लेकर आया हूं आपके लिए एक डिजिटल माइंड सॉफ्टवेयर ब्रेन साइंस सॉफ्टवेयर जो कि आपकी मदद करेगा कैसे याद करना सीखे और साइंटिफिक टेक्निक से किसी भी चीज को आसानी से याद करना आप सीख पाएंगे पढ़ाई में याद करना बहुत इंपॉर्टेंट है और मेमोरी टेक्निक आपकी हेल्प करते हैं किसी भी कंटेंट को आसानी से याद कर लें और हमेशा परमानेंटली याद रखने में अगर आप कोई भी ऐसे स्टूडेंट हैं या कोई भी ऐसे पेरेंट हैं जो चाहते हैं कि बच्चों की याददाश्त तेज हो आपकी याददाश्त तेज हो और मेमोरी टेक्निक्स आप सीखना चाहते हैं तो आप इस सॉफ्टवेयर के माध्यम से ऐसा कर सकते हैं फोर्थ क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है वो इस सॉफ्टवेयर के हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई कंटेंट को जैसे हिस्ट्री ज्योग्राफी पॉलिटी इकोनॉमी साइंस डेफिनेशन डेरिवेशन वोकैबुलरी डिक्शनरी लॉन्ग आंसर्स लॉन्ग थ्योरी ऑब्जेक्टिव टाइप क्वेश्चन सोल्विंग फॉर्मुलास मैप्स डायग्राम्स एब्रिविएशन या किसी भी तरह का कॉन्टेंट जो अब आप आसानी से याद करना चाहते हैं दोस्तों ये सॉफ्टवेयर इस लॉकडाउन पीरियड में आपके लिए बहुत कमाल की चीज होगा और आपके ब्रेन को देगा एक एक्स्ट्रा एनर्जी एक्स्ट्रा पावर और आपको सिखाएगा कैसे याद करें कि कभी ना भूलें ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ ಮತ್ತ್ಯಾಕೆ ತಡ ಮಾಡ್ತೀರಾ ಹಿಂದೆ ಭೇಟಿ ಕೊಡಿ ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ ಮೊದಲನೇ ಮಹಡಿ ಉಮಾ ಹೋಟೆಲ್ ಕಾಂಪ್ಲೆಕ್ಸ್ ಸ್ಟೇಷನ್ ರೋಡ್ ರಾಯಚೂರ್ ಮೊಬೈಲ್ 8310855630 ದ ಲಿವಿಂಗ್ ರೂಮ್ ರಾಯಚೂರಿನಲ್ಲಿ ಹೊಚ್ಚ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ ಎಲ್ ಶೇಪ್ ಸೋಫಾ ಸೆಟ್ ಯು ಶೇಪ್ ಸೋಫಾ ಸೆಟ್ ಸೋಫಾ ಬೆಡ್ಗಳು ಲಿವಿಂಗ್ ರೂಮ್ ಫರ್ನಿಚರ್ ಕಾರ್ನರ್ ಸೋಫಾಸ್ ದಿವಾನ್ ಕಾರ್ಡ್ಸ್ ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿ ಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ ಇದ್ದೆ ಭೇಟಿ ಕೊಡಿ ದ ಲಿವಿಂಗ್ ರೂಮ್ Above Rahi Diagnostic, beside SBI Bank, near Gandhi Chowk, Raichur. Mobile 9353654221. SR Garments. Iga Raichurinalli January 15rinda adhuriyagi prarambhiside. SR Garments Classic Collections for Kids, Women and Men. Nammalli makkaligagi vibhinna reetiya occha hosa collection na udupugalu sigutave. Long frock, short frock, chudidar, ghagra. ಪಾರ್ಟಿ ವೇರ್ ಡ್ರೆಸ್ಸಸ್ ಟಿ ಶರ್ಟ್ಸ್
शर्ट्स, पैंट, सूट्स, जुबास, बाबा सूट, मोदी सूट एक्सेट्रा। लेडीज वेयर फॉर चूड़ीदार, पलक चूड़ीदार, कराची चूड़ीदार, पटियाला, लेगिंग टॉप, जींस टॉप, कुर्तीज, घाघरा, फैंसी घाघरा, पार्टी वेयर एंड डेली वेयर ड्रेसेस अवेलेबल। फॉर मेंस वेयर शर्ट, टी शर्ट, राउंड नेक टी शर्ट, कॉलर टी शर्ट, जीन्स पैंट, कॉटन पैंट, कॉटन जीन्स, जुब्बा पैजामा, सूट, शेरवानी, पार्टी वेयर एंड डेली वेयर ड्रेसेस अवेलेबल। फॉर ऑल आइटम लिमिटेड स्टॉक। भेटी नीडी एस आर गार्मेंट क्लासिक कलेक्शन फॉर किड्स वुमेन एंड मेन बिसाइड वेजिटेबल मार्केट क्लॉथ बाजार रायचूर। मोबाइल 9986267919 9916920786। ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಫೆಬ್ರವರಿ 20ರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ತಾಲೂಕು ಅಧ್ಯಕ್ಷ ನಂದೀಶ್ ಹೇಳಿದರು. ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಫೆಬ್ರವರಿ 20ರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ತಾಲೂಕು ಅಧ್ಯಕ್ಷ ನಂದೀಶ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 11 ಗಂಟೆಗೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳು, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಸೇರಿದಂತೆ ಚುನಾಯಿತ ಜನಪ್ರತಿನಿಧಿಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ವಿಷಯ ಪರಿವೀಕ್ಷಕರು, ಶಿಕ್ಷಕರು ಭಾಗವಹಿಸಲಿದ್ದಾರೆ. ಶಿಕ್ಷಕರ ವೇತನ ಸಮಸ್ಯೆಯನ್ನು ನಿವಾರಿಸಲಾಗಿದೆ. ಖಜಾನೆ 2 ಮಾಹಿತಿ ಕ್ರೋಢೀಕರಣ ಸಮಸ್ಯೆಯಾಗಿದ್ದನ್ನು ನಿವಾರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಶಿಕ್ಷಕರು ಎದುರಿಸುತ್ತಿರುವ ಆದಾಯ ತೆರಿಗೆ ಫಾರ್ಮ್ 16 ಸಾಂಕೇತಿಕವಾಗಿ ನೀಡಲಾಗುತ್ತದೆ. ಆದಾಯ ತೆರಿಗೆ ಪಾವತಿಸುವವರು ಮಾತ್ರ ಅರ್ಜಿ ನೀಡಬೇಕಿದೆ ಎಂದರು. ಏಪ್ರಿಲ್ ಕೊನೆ ವಾರದಲ್ಲಿ ತಾಲೂಕು ಶಿಕ್ಷಕರ ಸಮ್ಮೇಳನ ನಡೆಸಲು ನಿರ್ಧರಿಸಲಾಗಿದೆ ಎಂದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಚುನಾಯಿತರಾಗಿರ್ತಕ್ಕಂತ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಪದಗ್ರಹಣ ಕಾರ್ಯಕ್ರಮ, ಆದರೆ ನಮ್ಮ ಗೆಲುವಿಗೆ ಕಾರಣೀಭೂತರಾಗಿರ್ತಕ್ಕಂತ ಸಮಸ್ತ ತಾಲೂಕಿನ ಶಿಕ್ಷಕರಿಗೆ ಅಭಿನಂದನಾ ಕಾರ್ಯಕ್ರಮ, ಅಭಿನಂದನಾ ಸಮಾರಂಭವನ್ನು 22/2021 ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮಕ್ಕೆ ನಗರದ ಶಾಸಕರಾಗಿರ್ತಕ್ಕಂಥ ಮಾನಶ್ರೀ ಶಿವರಾಜ್ ಪಾಟೀಲ್ ಸರ್, ಹಾಗೆಯೇ ಗ್ರಾಮೀಣ ಶಾಸಕರಾಗಿರ್ತಕ್ಕಂಥ ಮಾನಶ್ರೀ ಬಸನಗೌಡ ಬುದ್ಧೇನ್ ಸರ್ ಅವರು, ಹಾಗೆಯೇ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಸಹ, ಹಾಗೆಯೇ ನಗರದ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಜಯಂತ್ ಸರ್ ಅವರು ಸಹ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಇಲಾಖೆಯ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಉಪನಿರ್ದೇಶಕರು, ಹಾಗೆಯೇ ಶಿಕ್ಷಣ ಶಿಕ್ಷಣಾಧಿಕಾರಿಗಳು, ಡಿಎಂಸಿಯವರು ಎಲ್ಲರೂ ಸಹ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮ ತಾವೆಲ್ಲರೂ ಸಹ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟಣೆ ಕೊಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳೋದ್ರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಇಡೀ ನಮ್ಮ ತಾಲೂಕಿನ ಶಿಕ್ಷಕರಿಗೆ ಅನೇಕ ಒಂದು ಕೆಲಸಗಳನ್ನು ಈಗಾಗಲೇ ಮಾಡ್ತಾ ಇದೆ. ನಾವು ಹಿಂದೆ ಆಗಿರ್ತಕ್ಕಂಥ ಸಂಘಕ್ಕೂ ನಮ್ಮ ಒಂದು ಸಂಘಕ್ಕೂ ಬಹಳ ವ್ಯತ್ಯಾಸ ಇದೆ. ಈಗ ನಾವು ಸುಮಾರು ಜನ ಶಿಕ್ಷಕರಿಗೆ ಮೊನ್ನೆ ತಾನೇ ನಮ್ಮ ಇಲಾಖೆ ವತಿಯಿಂದ ವೇತನದ ಒಂದು ಸಮಸ್ಯೆ ಆಗಿತ್ತು, ಅದು ಕೆಟಿಒ ಮುಖಾಂತರವಾಗಿ ಗೊಂದಲ ಆಗಿರ್ತಕ್ಕಂಥದ್ದು, ಅದು ಗೊಂದಲ ನಿವಾರಣೆಯಾಗಿ ಒಂದೇ ದಿನದಲ್ಲಿ ಬೆಳಗ್ಗೆ ಖಜಾನೆಗೆ ಬಿಲ್ಲನ್ನು ಒಪ್ಪಿಸಿ ಮಧ್ಯಾಹ್ನ 2 ಗಂಟೆ ಒಳಗಾಗಿ ಎಲ್ಲ ಒಂದು ವೇತನವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು. ನಿನ್ನೆ ತಾನೇ ಒಂದು ನಮ್ಮ ಶಿಕ್ಷಕರ ವೇತನದ ಒಂದು SMS ಅನ್ನು PDF ಮೂಲಕವಾಗಿ ನಮ್ಮ ಸೆಕ್ಷನ್ಗಳ BO ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಿಂದ ಸೆಕ್ಷನ್ ಮುಖಾಂತರವಾಗಿ ಎಲ್ಲ ಒಂದು PDF ಮುಖಾಂತರವಾಗಿ ನಮ್ಮ ಶಿಕ್ಷಕ ಬಂಧುಗಳಿಗೆ ನಾವು ಕಳಿಸಿರ್ತಕ್ಕಂಥದ್ದು. ಹಾಗೆಯೇ ಮುಂದಿನ ದಿನಮಾನಗಳಲ್ಲಿ ನಮ್ಮ ಶಿಕ್ಷಕರ ಸಂಘದ ವತಿಯಿಂದ 20ನೇ ತಾರೀಕಿನ ನಡೀತಕ್ಕಂಥ ಪದಗ್ರಹಣ ಕಾರ್ಯಕ್ರಮ ಸಮಾರಂಭದಲ್ಲಿ ನಮ್ಮ ನೌಕರ ಬಾಂಧವರಿಗೆ ನಮ್ಮ ತೆರಿಗೆ ಆದಾಯ ತೆರಿಗೆಯ ಫಾರ್ಮ್ ನಂಬರ್ 16 ಅನ್ನು ಸಹ ನಾವು ಉಚಿತವಾಗಿ ಮಾಡಿಕೊಡ್ತಕ್ಕಂಥ ಒಂದು ಕೆಲಸವನ್ನು ಸಹ ನಾವು ಅನ್ಕೊಂಡಿದ್ದೀವಿ. ಆ ಒಂದು ತಾತ್ಕಾಲಿಕವಾಗಿ ಅಂದಿನ ಒಂದು ಸಮಾರಂಭದಲ್ಲಿ ಒಂದು 8 ಜನಕ್ಕೆ ಮಾತ್ರ ಅದು ಕೊಟ್ಟು ಆ ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ಶಿಕ್ಷಕರಿಗೂ ಸಹ ಒಂದು ಆ ಒಂದು ಫಾರ್ಮ್ ನಂಬರ್ 16 ಅನ್ನು ಕೊಡೋದ್ರ ಮೂಲಕವಾಗಿ ಶಿಕ್ಷಕರ ಸಮಸ್ಯೆಗಳನ್ನು ಆದಷ್ಟು ಮಟ್ಟಿಗೆ
ಯಾಕಂದ್ರೆ ಮಾರ್ನಂಬರ್ 16 ತೆಗೆಯಬೇಕಾಗಿತ್ತಂದ್ರೆ ಸುಮಾರು ಜನ ಶಿಕ್ಷಕರಿಗೆ ಅಲೆಗಾಡಬೇಕಾಗ್ತಿತ್ತು ಚಾರ್ಟರ್ ಅಕೌಂಟೆಂಟ್ ಹುಡುಕೊಂಡಾಗಿ ಬೇರೆ ಬೇರೆ ಎಲ್ಲೇ ಅವರು ಮಾಡ್ಕೊಳ್ತಾರೆ ಅಂದ್ರೆ ಅಲ್ಲಿ ಸುಮಾರು ಒಂದು 150 ರೂಪಾಯಿ 200 ರೂಪಾಯಿಗಳು ಖರ್ಚು ಮಾಡ್ಕೊಂಡು ಆ ಶಿಕ್ಷಕರು ಮಾಡ್ತಕ್ಕಂತ ಕೆಲಸ ಆಗ್ತಿತ್ತು ವಿಶೇಷವಾಗಿ ಮಹಿಳಾ ಶಿಕ್ಷಕರಿಗೆ ತುಂಬಾ ಕಷ್ಟ ಆಗ್ತಿತ್ತು ಹಾಗಾಗಿ ನಾವು ನಮ್ಮ ಸಂಘದ ವತಿಯಿಂದ ಅದನ್ನು ಉಚಿತವಾಗಿ ಕೊಡ್ತಕ್ಕಂತ ಒಂದು ಕೆಲಸವನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ ಹಾಗೇನೆ ಮುಂದಿನ ಒಂದು ದಿನಮಾನಗಳಲ್ಲಿ ನಮ್ಮ ಜಿಲ್ಲಾ ಸಂಘದೊಂದಿಗೆ ಸಹಯೋಗದೊಂದಿಗೆ ನಮ್ಮ ಗೃಹ ನಿರ್ಮಾಣದ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೇವೆ ಹಾಗೇನೆ ಏಪ್ರಿಲ್ ತಿಂಗಳಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕದ ವತಿಯಿಂದ ತಾಲೂಕು ಸಮ್ಮೇಳನವನ್ನು ಮಾಡಬೇಕು ಅಂತಕ್ಕಂತ ತೀರ್ಮಾನವನ್ನು ಬಂದಿದ್ದೀವಿ ಮುಂದಿನ ಒಂದು ಏಪ್ರಿಲ್ ಕೊನೆಯ ವಾರದಲ್ಲಿ ಆ ಒಂದು ಸಮ್ಮೇಳನವನ್ನು ಸಹ ಮಾಡ್ತೀವಿ ಹಾಗಾಗಿ ಈ ಎಲ್ಲ ವಿಷಯಗಳನ್ನು ತಮ್ಮ ಈ ಸಂದರ್ಭದಲ್ಲಿ ಮಹಂತೇಶ್ ಬಿರಾದರ್ ಮಲ್ಲೇಶ್ ನಾಯಕ್ ಗಂಗಪ್ಪ ಇನ್ನಿತರರು ಇದ್ದರು ತ್ರಿಪದಿ ಕವಿ ಸರ್ವಜ್ಞರವರ ಜಯಂತಿ ಫೆಬ್ರವರಿ 20ರಂದು ನಗರ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಸರಳವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಕುಂಬಾರ ಸಮಾಜದ ಅಧ್ಯಕ್ಷ ಸುರೇಂದ್ರ ಬಾಬು ಹೇಳಿದರು ತ್ರಿಪದಿ ಕವಿ ಸರ್ವಜ್ಞರ ಜಯಂತಿಯನ್ನು ಫೆಬ್ರವರಿ 20ರಂದು ನಗರದ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಸರಳವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಕುಂಬಾರ ಸಮಾಜದ ಅಧ್ಯಕ್ಷ ಸುರೇಂದ್ರ ಬಾಬು ಹೇಳಿದರು ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸರ್ವಜ್ಞರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಗುತ್ತದೆ ಶಾಸಕರುಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಕೊರೋನಾ ಹಿನ್ನೆಲೆಯಲ್ಲಿ ಮೆರವಣಿಗೆ ಸನ್ಮಾನ ಕಾರ್ಯಕ್ರಮಗಳು ಇರುವುದಿಲ್ಲ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ನಿಯಮಗಳನ್ನು ಕಾಲತಪ್ಪ ಪಾಲಿಸಬೇಕು ಯಾಕಂದರೆ ಸಭೆ ಸಮಾರಂಭ ಮಾಡಬೇಕಾದ್ರೆ ಭಾವಚಿತ್ರಕ್ಕೆ ನಾವು ಅಲ್ಲಿ ಇನ್ವಾಲ್ವ್ ಮಾಡೋದಿಲ್ಲ ಆದ ಕಾರಣ ಕೆಲವೇ ಜನರನ್ನು ತಿಳ್ಕೊಂಡು ರಂಗಮಂದಿರದಲ್ಲಿ ತಾವು ಸರ್ವಜ್ಞರ ಭಾವಚಿತ್ರಕ್ಕೆ ನಮ್ಮನ್ನು ಮಾರಾಟ ಮಾಡಬೇಕು ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳು ಅಂದರೆ ಎಮ್ ಎಲ್ ಎರು ಶಾಸಕರು ಲೋಕಸಭಾ ಸದಸ್ಯರು ಜನಪ್ರತಿನಿಧಿಗಳು ನಗರಸಭಾ ಆಯುಕ್ತರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಆ ಸಮಾರಂಭದಲ್ಲಿ ಭಾಗವಹಿಸಿ ಮತ್ತು ಜೊತೆಗೆ ನಮ್ಮ ಜಿಲ್ಲಾ ಸಂಘದ ಪದಾಧಿಕಾರಿಗಳು ತಾಲೂಕು ಸಂಘದ ಪದಾಧಿಕಾರಿಗಳು ಮತ್ತು ಗ್ರಾಮ ಮಟ್ಟದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಅಲ್ಲಿ ಯಾವುದೇ ರೀತಿಯ ಒಂದು ಏನಪ್ಪಾ ಅಂದರೆ ಸನ್ಮಾನ ಸಮಾರಂಭಗಳನ್ನು ಮಾಡಬಾರದು ಅಂತಕೊಂಡು ನಮಗೆ ಕಟ್ಟುನಿಟ್ಟಿನ ಒಂದು ಆದೇಶವನ್ನು ಕನ್ನಡ ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ಮತ್ತು ಮನೆ ಜಿಲ್ಲಾಧಿಕಾರಿಗಳು ಹೇಳಿರುವ ಕಾರಣ ನಾವು ಇದನ್ನು ಅದ್ದೂರಿಯಾಗಿ ಮಾಡದೆ ಕೇವಲ ಒಂದು ಸಾಂಪ್ರದಾಯಿಕವಾಗಿ ಆದೇಶ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಯಾಕಂದರೆ ಸರ್ವಜ್ಞರ ಏನಪ್ಪಾ ಅಂತಂದರೆ ಸರ್ವಕಾಲಕ್ಕೆ ನಮ್ಮ ಇವರು ಶ್ರೇಷ್ಠರು ಇವರು ಸುಮಾರು 7770 ವರ್ಷಗಳಲ್ಲಿ ಬರ್ತಕ್ಕಂಥ ಮಹಾನ್ ಕವಿಗಳು ಇವರು ಆಗಿಬಿಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಇವತ್ತೇನಪ್ಪ ಅಂದರೆ ನಾವೆಲ್ಲ ನಡೀತಾ ಇದ್ದೀವಿ ಜೊತೆಗೆ ಏನಪ್ಪ ಅಂತಂದರೆ ಇವರು ಭಾಳ ಬಡಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ಶಿವನ ಒಂದು ಏನಪ್ಪ ಅಂದರೆ ಆರಾಧ್ಯ ದೈವ ಇವರೇನಪ್ಪ ಅಂದರೆ ಶಿವನ ಒಂದು ಏನಪ್ಪ ಅಂದರೆ ನಿರ್ಧಾರಪಡುತ್ತಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಇವರು ಮಾಡಿರ್ತಕ್ಕಂಥ ಅನೇಕ ವೃತ್ತಿಗಳು ಇವರು ಯಾವುದೇ ಒಂದು ಏನಪ್ಪ ಅಂದರೆ ಮನೆಯಲ್ಲಿರದೆ ದೇಶ ಸಿಂಬಲ ಏನಪ್ಪ ಸಂಚರಿಸಿ ಎಲ್ಲ ಒಂದು ಏನಪ್ಪ ತಮ್ಮ ವಚನಗಳ ಮುಖಾಂತರ ಜನರಿಗೆ ಏನಪ್ಪ ಅಂತಂದರೆ ಇವರು 18ನೇ ಶತಮಾನದಲ್ಲಿ ಇವರು ಮಾಡ್ತಕ್ಕಂಥ ಒಂದು ಕಾರ್ಯ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು ಯಾಕಂದರೆ 18ನೇ ಶತಮಾನದಲ್ಲಿ ಬಸವಣ್ಣನವರ ನಂತರ ಮುಂದೆ ಏನಪ್ಪ ಅಂದರೆ ಲೋಕ ಕಲ್ಯಾಣಕ್ಕೆ ಬಂದಿರತಕ್ಕಂಥ ಮಹಾನ್ ವ್ಯಕ್ತಿಗಳಲ್ಲಿ ಸರ್ವಜ್ಞರು ಏನಪ್ಪ ಒಬ್ಬರು ಇವರು ಭಾಳ ಶ್ರೇಷ್ಠ ಕವಿಗಳು ಇವರು ಹೇಳಿರುವಾಗಿ ಸುಮಾರು ವಚನಗಳೇನಪ್ಪ ಅಂದರೆ ಪ್ರತಿಯೊಬ್ಬರು ಇವತ್ತು ಸಹ ಏನಪ್ಪ ಅಂದರೆ ಪಾಲನೆ ಮಾಡ್ತಾ ಇದ್ದೀವಿ ಅಂಥ ವಚನಗಳನ್ನು ಅವರು ನಮ್ಮ ಒಂದಿರುವ ದೈವಶಕ್ತಿಯಿಂದ ತಾವು ಏನಪ್ಪ ಅಂದರೆ ಯೋಚನೆ ಮಾಡ್ತಕ್ಕಂಥ ಈ ಒಂದು ಸರ್ವಜ್ಞನ ವಚನಗಳು ನಮ್ಮೆಲ್ಲರಿಗೂ ಏನಪ್ಪ ದಾರಿದೀಪವಾಗಿದೆ ಆದ ಕಾರಣ ನಾವು ದಿನಕ್ಕೆ 2021 ಏನಪ್ಪ ನಾವು ಇದನ್ನು ಹಮ್ಮಿಕೊಂಡಿದ್ದೇವೆ ಜೊತೆಗೆ ಏನಪ್ಪ ಅಂದ್ಕೊಂಡ್ರೆ ಆವತ್ತಿನ ದಿನ ಏನಪ್ಪ ಅಂದರೆ ನಾವು ನಗರಸಭೆ ಇಲ್ಲಿ ನಮಗೆ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಜನರು ಏನಪ್ಪ ಅಂದರೆ ಅವಶ್ಯ ಆಯ್ಕೆ ಆಗಿದ್ದರು ಅವರಿಗೆ ಸನ್ಮಾನ ಸಮಾರಂಭ 20 ಯಾವ ಸಮುದಾಯ ಕುಂಬರ ಸಮಾಜ ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಪದವಿಯಲ್ಲಿ ಮತ್ತೆ ಏನಪ್ಪ ಅಂದರೆ ಎಲ್ಲ ಏನಪ್ಪ ಅಂದರೆ ಹಂತಗಳಲ್ಲಿ ನಾವು ಸನ್ಮಾನ ಮಾಡಬೇಕಂತಕೊಂಡು ಅವೆಲ್ಲ ಪ್ರಯತ್ನ ಮಾಡ್ಕೊಂಡಿದ್ದೀವಿ ಆದರೆ ಅದೆಲ್ಲ ಯಾವುದೂ ಮಾಡೋದು ಬೇಡ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶಿವರಾಜ್ ಕುಂಬಾರ್ ವಡ್ಲೂರು ಬಸವರಾಜ್ ಭೀಮಪ್ಪ ನರಸಿಂಹಲು ಉಪಸ್ಥಿತರಿದ್ದರು ಈಗ ಜಾಹೀರಾತು ರಾಯಚೂರು ಜನತೆಗೆ ಸಿಹಿ ಸುದ್ದಿ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ಸ್ ಗೋ ಗ್ರೀನ್ ನೋ ಪೆಟ್ರೋಲ್ ನೋ ಪೊಲ್ಯೂಷನ್ ನೋ ಲೈಸೆನ್ಸ್ ನೋ ನಾಯ್ಸ್
ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ, ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ, ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್, ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG ಕಾರ್ತಿಕ್ ಈ ವೆಹಿಕಲ್ ಸಿಯಾ ತಲಾಬ್ ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್ ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ. ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು. ಇದರ ಜೊತೆಗೆ ವಾಟರ್ ಬಾಟಲ್ ಉಚಿತವಾಗಿ ಕೊಡಲಾಗುತ್ತದೆ. ಅನುಭವವುಳ್ಳ ಚಾಲಕರೊಂದಿಗೆ ಪ್ರತಿದಿನ ಬೆಳಗ್ಗೆ 6:10ಕ್ಕೆ ರಾಯಚೂರಿನಿಂದ ಹೈದರಾಬಾದ್ಗೆ ತೆರಳುತ್ತದೆ. ರಾತ್ರಿ 8:30ಕ್ಕೆ ಹೈದರಾಬಾದ್ನಿಂದ ರಾಯಚೂರಿಗೆ ಮರಳುತ್ತದೆ. ಇದರ ಜೊತೆಗೆ ಧಾರವಾಡಕ್ಕೆ ಕೇವಲ 500 ರೂಪಾಯಿಯಲ್ಲಿ ಪ್ರಯಾಣ ಸೌಲಭ್ಯವಿರುತ್ತದೆ. ಆರಾಮದಾಯಕ ಮತ್ತು ಸುರಕ್ಷಿತ ಪ್ರಯಾಣಕ್ಕೆ ಇಂದೇ SRL ಟೂರ್ಸ್ ಅಂಡ್ ಟ್ರಾವೆಲ್ಸ್ ಗೆ ಸಂಪರ್ಕಿಸಿ. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್, ಅಂಬೇಡ್ಕರ್ ಸರ್ಕಲ್, ರಾಯಚೂರ್. ಬುಕ್ಕಿಂಗ್ ಆಗಿ ಸಂಪರ್ಕಿಸಿ 8550077211, ಮೊಬೈಲ್ 9448214106. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕ್ಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSi, ಪ್ಲಾಟಿನಾ 125 DTSi, ಪಲ್ಸರ್ 200 DTSi, ಪಲ್ಸರ್ 220S, XCD 125, ಡಿಸ್ಕವರ್ 150 DTSi ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರ್. ಮೊಬೈಲ್ 8884601. JK ಗಾರ್ಮೆಂಟ್ಸ್, ಟ್ರೆಡಿಷನಲ್ ಕ್ಲಾತ್ಸ್ ಫಾರ್ ಕಿಡ್ಸ್, ಗರ್ಲ್ಸ್, ವುಮೆನ್ ಅಂಡ್ ಮೆನ್. ಅಪೋಸಿಟ್ SC ಕೀರ್ತಿ ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ಚುಡಿದಾರ್, ಲಾಂಗ್ ಫ್ರಾಕ್, ಮಿಡಿ, ಚೋಲಿ, ಘಾಗ್ರಾ, ಕ್ರಾಪ್ ಟಾಪ್, ಶರಾರಾ, ಜೀನ್ಸ್ ಟಾಪ್, ವೆಸ್ಟರ್ನ್ ಐಟಮ್ಸ್, ಕುರ್ತಿ, ಲೆಗ್ಗಿನ್ಸ್, ಜೀನ್ಸ್, ಕಾರ್ಗೋ, ಜಾಗ್ವಾರ್ ಶರ್ಟ್, ಟೀ ಶರ್ಟ್, ಜುಬ್ಬಾ, ಪೈಜಾಮಾ, ಪಟಾಣಿ ಸೂಟ್ಸ್, ಶೇರ್ವಾನಿ, ಬಾಬಾ ಸೂಟ್ಸ್, ಲುಂಗಿ, ಟಾವೆಲ್ಸ್ ಅಂಡ್ ಗರ್ಲ್ಸ್ ಅಂಡ್ ಬಾಯ್ಸ್ ಅಂಡರ್ ಗಾರ್ಮೆಂಟ್ಸ್ ಅವೈಲೇಬಲ್. ನಮ್ಮಲ್ಲಿ 20% ಡಿಸ್ಕೌಂಟ್ ಸೌಲಭ್ಯವಿದೆ. ಹಿಂದೆ ಕರೆ ಮಾಡಿ JK ಗಾರ್ಮೆಂಟ್ಸ್, ಅಪೋಸಿಟ್ SC ಕೀರ್ತಿ ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ಮೊಬೈಲ್ ಸಂಖ್ಯೆ 9448622403. ವಿಕ್ಟ್ರಿ ಬ್ಯಾಡ್ಮಿಂಟನ್ ಅಕಾಡೆಮಿ. कुछ करिए, नस नस मेरी खोले, हाय कुछ करिए, कुछ करिए, कुछ करिए, बस बस बड़ा बोले,
ವಿಕ್ಟ್ರಿ ಬ್ಯಾಡ್ಮಿಂಟನ್ ಅಕಾಡೆಮಿ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆದ್ದಂತಹ ಅನುಭವವುಳ್ಳ ಕ್ರೀಡಾಪಟುವಿನಿಂದ ಬ್ಯಾಡ್ಮಿಂಟನ್ ತರಬೇತಿ ನೀಡಲಾಗುತ್ತದೆ. ನಮ್ಮ ರಾಯಚೂರಿನ ಸುಸಜ್ಜಿತವಾದಂತಹ ಮತ್ತು ವಿಶಾಲವಾದ ಬ್ಯಾಡ್ಮಿಂಟನ್ ಮೈದಾನವಿದ್ದು ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತರಬೇತಿ ನೀಡಲಾಗುತ್ತದೆ. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು ತಮ್ಮ ಕನಸು ನನಸಾಗಿಸಲು ಇಲ್ಲೇ ಭೇಟಿ ನೀಡಿ ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ಮೊಬೈಲ್ 8050777104. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತಾಲೂಕಿನ ಅರಳಿಬೆಂಚೆ ಗ್ರಾಮದ ಸರ್ವೆ ನಂಬರ್ 89 ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಮಣ್ಣನ್ನು ಆಶಾಪುರ್ ಗ್ರಾಮದ ವೆಂಕನ್ಗೌಡ ಬಸನ್ಗೌಡ ಪರವಾನಿಗೆ ಇಲ್ಲದೆ ಮಾರಾಟ ಮಾಡುತ್ತಿದ್ದು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ರಾಯಚೂರು ತಾಲೂಕಿನ ಅರಳಿಬೆಂಚಿ ಗ್ರಾಮದ ಸರ್ವೆ ನಂಬರ್ 89 ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಮಣ್ಣನ್ನು ಆಶಾಪುರ ಗ್ರಾಮದ ವೆಂಕನ್ಗೌಡ ಬಸನ್ಗೌಡ ಪರವಾನಿಗೆ ಇಲ್ಲದೆ ಮಾರಾಟ ಮಾಡುತ್ತಿದ್ದು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ಮಮದಾಪುರ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಅರಳಿಬೆಂಚಿ ಗ್ರಾಮದ ಸರ್ವೆ ನಂಬರ್ 89 ಸರ್ಕಾರಿ ಜಮೀನು ಇದ್ದು ಪರವಾನಿಗೆ ಪಡೆಯದೆ ಯಂಕನ್ಗೌಡ ಮತ್ತು ಬಸನ್ಗೌಡ ಎನ್ನುವರು ಸುಮಾರು ದಿನಗಳಿಂದ ಕಾನೂನುಬಾಹಿರವಾಗಿ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ನಿಂದ ಮಣ್ಣನ್ನು ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಬಗ್ಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮತ್ತು ತಹಸೀಲ್ದಾರರಿಗೆ ದೂರು ನೀಡಿದ್ದು ಆದರೆ ಅಧಿಕಾರಿಗಳು ಇದುವರೆಗೆ ಯಾವುದೇ ಕ್ರಮ ಜರುಗಿಸಿಲ್ಲ. ಅಧಿಕಾರಿಗಳು ಹಾಗೂ ಯರಗೇರ ಪೊಲೀಸರು ಸ್ಥಳಕ್ಕೆ ಬಂದು ಭೇಟಿ ನೀಡಿದ್ದಾರೆ ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಕ್ರಮದಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ಎಂದು ದೂರಿದರು. ಈ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮ ಮಣ್ಣನ್ನು ಮಾರಾಟ ಮಾಡುವವರ ವಿರುದ್ಧ ಹಾಗೂ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಎ ವಸಂತ್ ಕುಮಾರ್, ಎಸ್ ಪ್ರಸಾದ್, ಟಿ ಜೋಸೆಫ್, ರವಿಕುಮಾರ್ ಉರ್ಕುಂದಿ ಸೇರಿದಂತೆ ಅನೇಕರು ಇದ್ದರು. ಮದ್ಯಪಾನ ನಿಷೇಧಕ್ಕೆ ಆಗ್ರಹಿಸಿ ಅಹೋರಾತ್ರಿ ನಡೆಯುತ್ತಿರುವ ಧರಣಿಯನ್ನು ಕನ್ನಡಿಗರ ರಕ್ಷಣಾ ವೇದಿಕೆ ಬೆಂಬಲಿಸಿದೆ. ಮದ್ಯಪಾನ ನಿಷೇಧಕ್ಕೆ ಆಗ್ರಹಿಸಿ ಅಹೋರಾತ್ರಿ ನಡೆಯುತ್ತಿರುವ ಧರಣಿಯನ್ನು ಕನ್ನಡಿಗರ ರಕ್ಷಣಾ ವೇದಿಕೆ ಬೆಂಬಲಿಸಿದೆ. ಹೈಕೋರ್ಟ್ ಸೂಚನೆಯಂತೆ ರಾಜ್ಯ ಸರ್ಕಾರ ಮದ್ಯಪಾನವನ್ನು ನಿಷೇಧಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಬಡೇಸಾ, ಮಹಿಳಾ ಅಧ್ಯಕ್ಷೆ ಫಾತಿಮಾ ಹುಸೇನ್ ಸೇರಿದಂತೆ ಇತರೆ ಪದಾಧಿಕಾರಿಗಳು ಭಾಗವಹಿಸಿದರು. ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ವಿಷಯ ಪರಿವೀಕ್ಷಕರಾಗಿ ನಿವೃತ್ತರಾಗಿದ್ದ ಎಂ ಕೃಷ್ಣಪ್ಪ ನಿಧನರಾಗಿದ್ದಾರೆ. ನಿವೃತ್ತ ವಿಷಯ ಪರಿವೀಕ್ಷಕ ಎಂ ಕೃಷ್ಣಪ್ಪ ನಿಧನ. ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ವಿಷಯ ಪರಿವೀಕ್ಷಕರಾಗಿ ನಿವೃತ್ತರಾಗಿದ್ದ ಎಂ ಕೃಷ್ಣಪ್ಪ ನಿಧನರಾಗಿದ್ದಾರೆ. ಪುತ್ರ ಹಾಗೂ ಇಬ್ಬರು ಪುತ್ರಿಯರು ಸೇರಿದಂತೆ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ಮೃತರ ಅಂತ್ಯಕ್ರಿಯೆ ಇಂದು ಸಂಜೆ ಲಿಂಗ್ಸಗುರು ತಾಲೂಕಿನ ರೋಡಲ್ಬಂಡ ಗ್ರಾಮದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥ ಮೂಲಗಳು ತಿಳಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ವಿರೋಧಿ 3 ಕಾಯ್ದೆಗಳ ರದ್ದಿಗೆ ಆಗ್ರಹಿಸಿ ರೈಲು ತಡೆಗೆ ಯತ್ನ, ಕಾರ್ಯಕರ್ತರ ಬಂಧನ ಬಿಡುಗಡೆ. ಪ್ರಾಣಿ ಹತ್ಯೆ ನಿಷೇಧ, ಉಲ್ಲಂಘಿಸಿದರೆ ದಂಡ, ಜೈಲು ಶಿಕ್ಷೆ ದುರ್ಗೇಶ್. ಬಿಸಿಯೂಟ ನೌಕರರ ವೇತನ ಹೆಚ್ಚಿಸಿ ಪಿಂಚಣಿ ಯೋಜನೆ ಜಾರಿಗೆ, ಮಾರ್ಚ್ 3 ವಿಧಾನಸೌಧ ಚಲೋ, ಮಾಲಿನಿ ಮೇಸ್ತ. ಫೆಬ್ರವರಿ 20 ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ ಪದಗ್ರಹಣ, ನಂದೀಶ್. ಫೆಬ್ರವರಿ 20 ಸರ್ವಜ್ಞ ಜಯಂತಿ ಸರಳವಾಗಿ ಆಚರಣೆ.
ಅಕ್ರಮ ಮಣ್ಣು ಮಾರಾಟ ತಡೆಗೆ ಆಗ್ರಹಿಸಿ ಡಿಎಸ್ಎಸ್ ಮನವಿ. ಮದ್ಯ ಮಾರಾಟ ನಿಷೇಧಕ್ಕೆ ಮುಂದುವರೆದ ಅಹೋರಾತ್ರಿ ಧರಣಿ, ಕನ್ನಡಿಗರ ರಕ್ಷಣಾ ಸಮಿತಿ ಬೆಂಬಲ. ಮತ್ತು ನಿವೃತ್ತ ವಿಷಯ ಪರಿವೀಕ್ಷಕ ಎಂ ಕೃಷ್ಣಪ್ಪ ನಿಧನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಸಂಪರ್ಕಿಸಿ ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. 0% ಇಎಂಐ, ಬಜಾಜ್ ಫೈನಾನ್ಸ್ ಅವೈಲಬಲ್. ಎಎಂಎಸ್ ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಬಿಸೈಡ್ ಎಸ್ಬಿಐ ಬ್ಯಾಂಕ್ ಸ್ಟೇಷನ್ ರೋಡ್, ರಾಯಚೂರು. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ನಮ್ಮ ಕನಸು ನನಸಾಗಿಸಲು ಇಂದೇ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು. ಎಸ್ಆರ್ಎಲ್ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಅಂಬೇಡ್ಕರ್ ಸರ್ಕಲ್, ರಾಯಚೂರು. ಜೆಕೆ ಗಾರ್ಮೆಂಟ್ಸ್, ಟ್ರೆಡಿಷನಲ್ ಕ್ಲಾತ್ಸ್ ಫಾರ್ ಕಿಡ್ಸ್, ಗರ್ಲ್ಸ್, ವುಮೆನ್ ಅಂಡ್ ಮೆನ್. ಅಪೋಸಿಟ್ ಎಸ್ ಸಿ ಕೀರ್ತಿ ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರು. ದ ಲಿವಿಂಗ್ ರೂಮ್ ಅಬೌ ರಾಹಿ ಡಯಾಗ್ನೋಸ್ಟಿಕ್ ಬಿಸೈಡ್ ಎಸ್ಬಿಐ ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ಎಸ್ ಆರ್ ಗಾರ್ಮೆಂಟ್ಸ್ ಕ್ಲಾಸಿ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು.